ಸ್ಟೂಡೆಂಟ್ಸ್, ನನ್ನ ಹತ್ರ ಒಂದು ಕ್ವಶನ್ ಇದೆ. ಇದು 2009 ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು. ಏನಿದೆ ಅಂತ ನೋಡೋಣ. ಇದು 2009 ಕ್ವಶನ್ ಪೇಪರ್, 6 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂಥದ್ದು. ಏನಿದೆ ಕ್ವಶನ್ ಅಲ್ಲಿ ಅಂತ ಫಸ್ಟ್ ನೋಡೋಣ. ಫಸ್ಟ್ ಕ್ವಶನ್ ಓದೋಣ, ಆಮೇಲಿಂದ ಮುಂದಕ್ಕೆ ಹೋಗೋಣ. ಏನಂತ ಇದೆ, ಎಕ್ಸ್ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಇಟ್ ಅಸೆಟ್ಸ್ ರಿಯಲೈಸ್ಡ್ by ₹4,20,000, excluding the amount realized by the sale of securities held by secured account ಅಂತ ಹೇಳ್ತಾರೆ. ಅಂದ್ರೆ ಅಸೆಟ್ಸ್ ಮಾರಿದೀವಿ, ಮಾರ್ ಬಂದಿರೋದು 4,20,000 ಅಂತ ಹೇಳ್ತಾರೆ. ಈ 4,20,000 ಅಲ್ಲಿ ಏನ್ ಇನ್ಕ್ಲೂಡ್ ಆಗಿಲ್ವಂತೆ, ನಾವು ಯಾವ್ದೋ ಒಂದು ಸಾಲ ತಗೊಂಡಿದೀವಿ, ಆ ಸಾಲಕ್ಕೆ ಯಾವ್ದೋ ಒಂದು ಅಸೆಟ್ ಅನ್ನ ಮಾರ್ಟ್ಗೇಜ್ ಮಾಡಿದೀವಿ. ಆ ಮಾರ್ಟ್ಗೇಜ್ ಅಲ್ಲಿ ಲೋನ್ ಅಮೌಂಟ್ ಗಿಂತಲೂ ನಮ್ಮ ಅಸೆಟ್ ವ್ಯಾಲ್ಯೂನೇ ಜಾಸ್ತಿ ಇದೆ. ಇನ್ನು ಮಿಕ್ಕಿದ್ದ ಅಮೌಂಟ್ ಬಂದಿರೋದು ನಮಗೆ ಕೊಟ್ಟಿಲ್ಲ, ಅದು ಇನ್ಕ್ಲೂಡ್ ಆಗಿಲ್ಲ. 4,20,000 ಅದು ಇನ್ಕ್ಲೂಡ್ ಆಗಿಲ್ಲ. ಹಾಗೆ ಶೇರ್ ಕ್ಯಾಪಿಟಲ್ 1,000 ಶೇರ್ಸ್ ಆಫ್ 100 ಈಚ್ 1,00,000 ಅಂತ ಹೇಳಿದರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹35,000 ಅಂತ ಹೇಳ್ತಾರೆ, ಸೆಕ್ಯೂರಿಟೀಸ್ ರಿಯಲೈಸ್ ₹40,000. ನೋಡಿ, ನಾವು ₹40,000 ಅಸೆಟ್ ಅನ್ನ ಮಾರ್ಟ್ಗೇಜ್ ಮಾಡಿದೀವಿ. ಎಷ್ಟು ಸಾಲ ತಗೊಂಡಿದೀವಿ? ವಿ ಹ್ಯಾವ್ ಟೇಕನ್ ಓನ್ಲಿ ₹35,000. ಹಾಗೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ₹6,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹1,40,000, ಡಿಬೆಂಚರ್ಸ್ ಹ್ಯಾವಿಂಗ್ ಫ್ಲೋಟಿಂಗ್ ಚಾರ್ಜ್ ಆನ್ ಆಲ್ ಅಸೆಟ್ಸ್ ಇಸ್ ₹2,50,000, ಡಿಬೆಂಚರ್ಸ್ ₹2,50,000 ತಗೊಂಡಿದ್ದೀವಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹5,000 ಆಗಿದೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಫಿಕ್ಸ್ಡ್ 7,500 ಇದೆ, ಮತ್ತೆ 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್, ಸೊ 2% ಆನ್ ಅಮೌಂಟ್ ಪೇಯ್ಡ್ ಫಿಕ್ಸ್ಡ್ ಅಮೌಂಟ್ ಎರಡೇ ಇರತಕ್ಕಂಥದ್ದು. ಎಷ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ತಾ ಇದೀವಿ, ಅನ್ಸೆಕ್ಯೂರ್ಡ್ ಜೊತೆಗೆ ಪ್ರಿಫರೆನ್ಶಿಯಲ್ ಗೂ ಎಷ್ಟು ಕೊಡ್ತಾ ಇದೀವಿ, ಎರಡೂ ಸೇರಿಸಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ನನ್ನ ಹತ್ರ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಕೊಟ್ಟಿಲ್ಲ, ಅಲ್ಲಿಗೆ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಏನೂ ಇಲ್ಲ. ಹಾಗಾದ್ರೆ ನಮ್ಮ ಹತ್ರ ಅಸೆಟ್ಸ್ ರಿಯಲೈಸ್ಡ್ ಆಗಿರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ, ಒಟ್ಟು 4,20,000 ಅಸೆಟ್ಸ್ ರಿಯಲೈಸ್ ಆಗಿದೆ. ಇದರಲ್ಲಿ ನಾವು ಯಾವ ಲೋನ್ ಅನ್ನ ಕ್ರೆಡಿಟರ್ಸ್ ನ ಸಾಲ ತಗೊಂಡಿದ್ದೀವಿ ಅದಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಅಸೆಟ್ ಎಷ್ಟು ರಿಯಲೈಸ್ ಆಗಿದೆ ಅಂತ ಗೊತ್ತಿಲ್ಲ, ಅದು ಸೇರ್ಕೊಂಡಿಲ್ಲ ಇದರಲ್ಲಿ, ಅದನ್ನ ಸೇರಿಸಬೇಕಾಗುತ್ತೆ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ ಸದ್ಯಕ್ಕೆ ಗೊತ್ತಿಲ್ಲ, ಟೋಟಲ್ ನಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತಾನು ಗೊತ್ತಿಲ್ಲ. ಓಕೆನಾ, ಸಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ₹35,000 ಸಾಲ ತಗೊಂಡಿದ್ದೀವಿ, ₹35,000 ಕೊಟ್ಬಿಡ್ತಾ ಇದೀವಿ. ಯಾಕೆ ಸರ್ ಮುಂಚೆನೆ ಬರೆದು ಬಿಡ್ತಾ ಇದೀರ ಅಂದ್ರೆ, ಸೆಕ್ಯೂರಿಟಿ ಕೊಟ್ಟಿರ್ತಕ್ಕಂಥದ್ದು ₹40,000 ಅಸೆಟ್ ಅನ್ನ ಸೆಕ್ಯೂರಿಟಿ ಕೊಟ್ಟಿದೀವಿ. ನಮ್ಮ ಹತ್ರ ₹40,000 ಅಸೆಟ್ ಸೇಲ್ ಆಗಿದೆ, ಸೇಲ್ ಆಗಿ ಬಂದಿರೋ ದುಡ್ಡಲ್ಲಿ ₹35,000 ಅಷ್ಟು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಟ್ಟಿದೀವಿ. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ₹4,60,000 ಅಷ್ಟು ಏನದು, ₹4,60,000 ಅಷ್ಟು ಕ್ಯಾಶ್ ಇದೆ. ಈ ಇರ್ತಕ್ಕಂತ ₹4,60,000 ಕ್ಯಾಶ್ ಅಲ್ಲಿ ಯಾರ್ಯಾರಿಗೆ ಫಸ್ಟ್ ಕೊಡಬೇಕು, ಫಸ್ಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಯಾರು ಕೊಡಬೇಕು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ನೋಡಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ₹5,000 ಆಗಿದೆ. ಎಷ್ಟಾಗಿದೆ? ₹5,000 ಆಗಿದೆ. ಹಾಗೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡೋದಕ್ಕೆ ಮುಂಚೆ, ಓಕೆನಾ, ಅವನೇನ್ ಹೇಳ್ತಾ ಇದ್ದಾನೆ, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಫಿಕ್ಸ್ಡ್ ಅಮೌಂಟ್ ಎಷ್ಟಿದ್ಯಪ್ಪ ಅಂದ್ರೆ, ₹7,500 ಕೊಡ್ಬೇಕಂತೆ ಫಿಕ್ಸ್ಡ್ ಅಮೌಂಟ್. ಇನ್ನು ಉಳಿದಿದ್ದು 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ತಿದ್ರೆ, ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಅಂತ ಹೇಳ್ತಿದ್ರೆ. ಸೊ ಹಾಗಾದ್ರೆ 2% ಆನ್ ಪ್ರಿಫರೆನ್ಶಿಯಲ್ ಪ್ಲಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಬ್ಬರಿಗೂ ಸೇರಿಸಿ ಕೊಡಬೇಕು 2%. ಆದ್ರೆ ಎಷ್ಟೆಷ್ಟು ಕೊಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಹಾಗಾದ್ರೆ 4,60,000 ಅಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 35,000 ಕೊಟ್ವಿ, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 5,000 ಆಯ್ತು, ಆಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಗೆ ಫಿಕ್ಸ್ಡ್ ಅಮೌಂಟ್ ₹7,500 ಕೊಡ್ತಾ ಇದೀವಿ, ಆಮೇಲೆ 2% ಈ ಪ್ರಿಫರೆನ್ಶಿಯಲ್ ಗೆ ಮತ್ತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಇಬ್ಬರಿಗೂ ಎಷ್ಟು ಕೊಡ್ತೀವಿ ಅದರ ಮೇಲೆ 2% ಅಂತ ಹೇಳ್ತಾ ಇದ್ದಾನೆ. ನಮ್ಗೆ ಎಷ್ಟು ಅಂತ ಕೊಟ್ಟಿ ಗೊತ್ತಿಲ್ಲ, ಇನ್ನ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ.
ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಏನಾದರೂ ಇದೆಯಾ ಅಂದ್ರೆ ಅದು ಏನು ಇಲ್ಲ ಡಿಬೆಂಚರ್ ಹೋಲ್ಡರ್ಸ್ ಗೆ ನೆಕ್ಸ್ಟ್ ಪ್ರಯಾರಿಟಿ ಅವರಿಗೆ ಅಲ್ವಾ ಇರತಕ್ಕಂತ ದುಡ್ಡಲ್ಲಿ ಫಸ್ಟ್ ಅವರು ಕೊಟ್ಬಿಡ್ತೀವಿ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಯಾರು ಕೊಡಬೇಕು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡಬೇಕು ನೋಡಿ 460000 ರೂಪೀಸ್ ಇದೆ 460000 ನಲ್ಲಿ 35000 + 5000 40000 40 + 2 lakh 50 2 lakh 90000 2 lakh 90 + 7500 ಅಂದ್ರೆ 2 lakh 97500 ಪೇಮೆಂಟ್ ಮಾಡಿದೀವಿ ನೋಡಿ ಇಲ್ಲಿ ಬರೀತೀನಿ 460000 ರೂಪೀಸ್ ಅಲ್ಲಿ ಟೋಟಲ್ 2 lakh 97500 ಈಗ ರೈಟ್ ನೌ ಪೇಮೆಂಟ್ ಮಾಡಿಬಿಟ್ಟಿದೀವಿ ಮಾಡಿದ್ರೆ ಇನ್ನು ಎಷ್ಟು ಉಳಿಯುತ್ತಪ್ಪ ಅಂದ್ರೆ 1,62,500 ಉಳಿಯುತ್ತೆ ಹೌದಾ ಈ ಉಳಿದಿರೋ ಅಮೌಂಟ್ ಅಲ್ಲಿ ಫಸ್ಟ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಕೊಡಬೇಕು ನೋಡಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ನಾವು ಬರೀ 6000 ಕೊಡಬೇಕು ಫುಲ್ ಕೊಡಕ ಆಗುತ್ತಾ ಅಂದ್ರೆ ಎಸ್ ಫುಲ್ ಕೊಡಬಹುದು ಯಾಕೆಂದ್ರೆ ನಮ್ಮತ್ರ 1,62,500 ಇದೆ ಅದರಲ್ಲಿ ಫಸ್ಟ್ 6000 ರೂಪೀಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು ಈ ಕೊಟ್ಬಿಟ್ರೆ ಇನ್ನು ಎಷ್ಟು ಇರುತ್ತಪ್ಪ ಅಂದ್ರೆ 1,56,500 ಇರುತ್ತೆ ಇದು ಕೊಡೋದಕ್ಕೆ ಮುಂಚೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡೋದಕ್ಕೆ ಮುಂಚೆ ಅವನು ಏನ್ ಹೇಳಿದಾನೆ 2% ಕಮಿಷನ್ ಕೊಡಿ ಅಂತ ಹೇಳ್ತಾನೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 2% ಕಮಿಷನ್ ಕೊಡಿ ಯಾವ ಅಮೌಂಟ್ ಮೇಲೆ ಕೊಡ್ಬೇಕಂತೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಅದು ಏನಂತೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಎಷ್ಟು ಕೊಡ್ತಾ ಇದೀವಿ 6000 ಕೊಡ್ತಾ ಇದೀವಿ ಕರೆಕ್ಟಾ ಇದರ ಮೇಲೆ 2% ಎಷ್ಟು ಬರುತ್ತೆ ಅಂದ್ರೆ 120 ರೂಪೀಸ್ ಬರುತ್ತೆ ಹೌದಾ ಯಾಕೆಂದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ 6000 ಕೊಡ್ತಾ ಇದೀವಿ ಅದರ ಮೇಲೆ 2% ಕಮಿಷನ್ ಕೊಡಿ ಅಂತ ಕ್ವೆಶ್ಚನ್ ಅಲ್ಲಿ ಹೇಳಿದಾನೆ ಹಾಗಾದ್ರೆ ನಾನು 6000 ಮೈನಸ್ ಮಾಡಿದೆ ಹಾಗೆ 120 ರೂಪೀಸ್ ನು ಕೂಡ ಮೈನಸ್ ಮಾಡಿದ್ರೆ ಇನ್ನ ನನ್ನ ಹತ್ರ ಎಷ್ಟಿರುತ್ತಪ್ಪ ಅಂದ್ರೆ 1,56,380 ರೂಪೀಸ್ ಕ್ಯಾಶ್ ಇರುತ್ತೆ ಅದನ್ನ ಯಾರು ಕೊಡಬಹುದು ಪ್ರಿಫರೆನ್ಷಿಯಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬಹುದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕೊಟ್ಟಾಯ್ತು ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು ನಾವು ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 1,40,000 ರೂಪೀಸ್ ಕೊಡಬೇಕು ಕೊಡಬಹುದಾ ಫುಲ್ ಎಸ್ ಯಾಕೆ ಅಂದ್ರೆ ನಮ್ಮ ಹತ್ರ 1,56,380 ರೂಪೀಸ್ ಇದೆ ಅದರಲ್ಲಿ ನಾವು 1,40,000 ರೂಪೀಸ್ ಅನ್ನ ಈಸಿಯಾಗಿ ಪೇಮೆಂಟ್ ಮಾಡಬಹುದು ಸೊ ದೇರ್ ಫೋರ್ ಫುಲ್ ಅಮೌಂಟ್ 1,40,000 ರೂಪೀಸ್ ನ ಫುಲ್ ಕೊಟ್ಬಿಡೋಣ ಫುಲ್ ಕೊಟ್ಟಮೇಲೆ ಇನ್ನೂ ಎಷ್ಟು ದುಡ್ಡು ಇರುತ್ತೆ ಅಂದ್ರೆ 16,380 ರೂಪೀಸ್ ಇರುತ್ತೆ ಕರೆಕ್ಟಾ ಆದ್ರೆ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಏನು ಇಲ್ಲ ಐ ಮೀನ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ ಏನು ಇಲ್ಲ ನಿಲ್ ಅಂತ ಹಾಕ್ಬಿಟ್ಟಿದೀನಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕು ಉಳಿದಿರೋದಿಲ್ಲ ಹೌದಾ ಆದ್ರೆ ಇವ್ರಿಗೆ ಕೊಡೋದಕ್ಕೆ ಮುಂಚೆ ನಾವು ಮುಂಚೆನೆ ಪ್ರಾಮಿಸ್ ಮಾಡಿದೀವಿ ಲಿಕ್ವಿಡೇಟರ್ ಗೆ ಏನಂತ ನೋಡಪ್ಪ ಫಿಕ್ಸ್ಡ್ ಅಮೌಂಟ್ 7.5 ಕೊಡ್ತೀನಿ 7,500 ಕೊಡ್ತೀನಿ ಆಮೇಲೆ 2% ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಗೆ ಕೊಡ್ತೀನಿ ಅದರ ಮೇಲೆ 2% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡ್ತೀನಿ ಅದರ ಮೇಲೆ 2% ಅಂತ ಹೆಚ್ಚಾದ್ರೆ ಹಾಗಾದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 1,40,000 ರೂಪೀಸ್ ಅವ್ರು ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ ಏನಿದೆ ಅದು ಫುಲ್ ಕೊಡ್ತಾ ಇದೀವಿ ಕರೆಕ್ಟಾ ಅಲ್ಲಿ ಫುಲ್ ಕೊಡ್ತಾ ಇದ್ರೆ ಹಾಗಾದ್ರೆ 1,40,000 ರೂಪೀಸ್ ಮೇಲೆ 2% ಎಷ್ಟಾಗುತ್ತೆ ಅಂತ ಹೇಳಿದ್ರೆ 2,800 ರೂಪೀಸ್ ಆಗುತ್ತೆ ಓಕೆನಾ ಈ 2,800 ನು ಮೈನಸ್ ಮಾಡಿಬಿಟ್ರೆ ಇನ್ನು ಎಷ್ಟು ಉಳಿಯುತ್ತಪ್ಪ ಅಂತ ಹೇಳಿದ್ರೆ 13,580 ಉಳಿಯುತ್ತೆ ಈ 13,580 ಏನೇ ಉಳಿದ್ರು ಯಾರು ಕೊಡಬೇಕು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡಬೇಕು ಸರ್ ಯಾಕೆ ಸರ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟಿಲ್ಲ ಅಂದ್ರೆ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಅಂತ ಕೊಟ್ಟಿಲ್ಲ ನೋಡಿ ಪಾಪ ಇವ್ರ ಕತೆ ನೋಡಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಒಟ್ಟು 1,00,000 ರೂಪಾಯಿ ಅಷ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕಂಪನಿ ಕೊಡಬೇಕು ಆದ್ರೆ ಲಿಕ್ವಿಡೇಷನ್ ಆಗಿರೋದ್ರಿಂದ ಏನದು ಲಿಕ್ವಿಡೇಷನ್ ಆಗಿರೋದ್ರಿಂದ ಎಲ್ಲಾ ಅಸೆಟ್ಸ್ ಮಾರಿ ಕಂಪನೀಸ್ ಆಕ್ಟ್ 2013 ರೂಲ್ಸ್ ಪ್ರಕಾರ ಪ್ರತಿಯೊಬ್ಬರಿಗೂ ಕೊಟ್ಕೊಂಡು ಬಂದ್ರೆ ಓಕೆನಾ ಲಾಸ್ಟ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಮಿಕ್ಕಿದೆ 13,580 ರೂಪೀಸ್ ಉಳಿದಿದೆ ಹೌದಾ ಹಾಗಾದ್ರೆ 1,000 ಶೇರ್ಸ್ 100 ರೂಪಾಯಿ ಕೊಟ್ಟವ್ರಿಗೆ 1,00,000 ರೂಪಾಯಿ ಕೊಟ್ಟವ್ರಿಗೆ ಎಷ್ಟು ಬರ್ತಾ ಇದೆ ಬರೀ 13,580 ರೂಪೀಸ್ ಬರ್ತಾ ಇದೆ ಹಾಗಾದ್ರೆ ಎಷ್ಟು ರೂಪಾಯಿ ಬರ್ತಾ ಇದೆ ಒಬ್ಬೊಬ್ಬರಿಗೆ ಅಂತ ಹೇಳಿದ್ರೆ ನೋಡಿ 13,580 ಡಿವೈಡೆಡ್ ಬೈ 1,000 ಓಕೆನಾ 1,000 ಪ್ರಿಫರೆನ್ಸ್ ಶೇರ್
ಶೇರ್ ಕ್ಯಾಪಿಟಲ್ ಅಂದ್ರೆ ನೋಡಿ 13,580 ಡಿವೈಡೆಡ್ ಬೈ 1,000 ಮಾಡಿದ್ರೆ ನಿಮಗೆ 13 ರೂಪೀಸ್ 80 ಪೈಸೆ ಬರ್ತಾ ಇದೆ. 13 ರೂಪೀಸ್ 58 ಪೈಸೆ ಪರ್ ಶೇರ್. ನೋಡಿ 100 ರೂಪಾಯಿ ಕೊಟ್ಟವರಿಗೆ ಲಿಕ್ವಿಡೇಷನ್ ಆದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಒಬ್ಬೊಬ್ಬ ಶೇರ್ ಹೋಲ್ಡರ್ ಗೆ ಬರೀ 13 ರೂಪೀಸ್ 80 ಪೈಸೆ ಮಾತ್ರ ಬರ್ತಾ ಇದೆ. ಓಕೆನಾ? ಇದು 2009 ಅಲ್ಲಿ ಕೇಳಿರ್ತಕ್ಕಂತ 6 ಮಾರ್ಕ್ಸ್ ಕ್ವಶನ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಮಾತ್ರನೇ. ಓಕೆನಾ? ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಸೊಲ್ಯೂಷನ್ ಕ್ಲೀನ್ ಆಗಿ ಬರುತ್ತೆ. ಓಕೆನಾ? ಏನಾದ್ರು ಡೌಟ್ ಇದ್ರೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ನಿಧಾನಕ್ಕೆ ಕೇಳಿಸ್ಕೊಳ್ಳಿ, ಪೌಸ್ ಮಾಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ ಒಂದೊಂದೇ ಪಾಯಿಂಟ್ ನ ಕೇಳಿಸ್ಕೊಳ್ಳಿ, ಬುಕ್ ಅಲ್ಲಿ ಬರ್ಕೊಳ್ಳಿ, ಒಳ್ಳೆ ಕ್ಲೀನ್ ಆಗಿ ನೋಟ್ಸ್ ಮೇಂಟೈನ್ ಮಾಡಿ. ಸೊ ದಟ್ ಎಕ್ಸಾಮಿನೇಷನ್ ಟೈಮ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.